ಏನ್ ಮಾಡಿದ್ದೀರಿ? ಸುಮ್ಮ ಮಾತಾಡ್ತೀರಿ. ಅಯೋಗ್ಯ ಅಯೋಗ್ಯ ಸರ್ಕಾರನ ಮತ್ತೆ ನಿಮ್ದು ತುಮಕಂದ್ರೆ 5 ವರ್ಷ ಆಯ್ತು ನಿಮ್ಮ ಮನೆ ಬರಕ್ಕೆ ಏನು ಅದ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡ್ತೀರಿ? ನೀವ್ ಇವತ್ತು ಇದನ್ನೆಲ್ಲ ರಾಜಕಾರಣ ಬಿಟ್ರೆ ಬದ್ಲಿ ಏನು ಗೊತ್ತಿಲ್ಲ ನಿಮ್ಗೆ. ಈ ದೇಶದ ಅಭಿವೃದ್ಧಿ ಗೊತ್ತಿಲ್ಲ. ಕುಂದರಿ ಸಾಕು ನೋಡಿದ್ದೀವಿ. ಏ ಅಲ್ಲಿ ಮಾತ ಒಂದ್ ಸೆಕೆಂಡ್ ಶೂನ್ಯ ಕೂತ್ಕೊಳ್ಳಿ. ಆಯ್ತು ಎಲ್ಲರಿಗೆ ಕೊಡ್ತೇನೆ ಮಾತಾಡ್ಲಿಕ್ಕೆ, ಎಲ್ಲರಿಗೆ ಕೊಡ್ತೇನೆ. ರಾತ್ರಿ ಬೆಳಿಗ್ಗೆ ತನಕ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಇವತ್ತು ನಾಳೆ ಬೆಳಿಗ್ಗೆ ತನಕ ಆದ್ರೆ ನಿಮ್ಗೆಲ್ಲರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ನಾಳೆ ಬೆಳಿಗ್ಗೆ ಆದ್ರೆ ನಿಮ್ಮನ್ನು ಬಿಡುದಿಲ್ಲ, ಇವತ್ತು ಇಡೀ ರಾತ್ರಿ ಬಿಡುದಿಲ್ಲ. ಕೂತ್ಕೊಳ್ಳಿ, ಎಲ್ಲರಿಗೆ ಕೊಡ್ತೇನೆ. ಯಾರಿಗೆಲ್ಲ ಮಾತಾಡ್ಬೇಕು ಎಷ್ಟು ಬೇಕು ಮಾತಾಡ್ಲಿಕ್ಕೆ. ಸುನಿಲ್ ಅವರೇ, ಈ ಒಂದು ಗಂಭೀರ ವಿಚಾರ ನಾವೆಲ್ಲ ಒಗ್ಗಟ್ಟಿನಿಂದ ಚರ್ಚೆ ಆಗಬೇಕು, ಸತ್ಯಾಂಶ ತಿಳಿಬೇಕಂದ್ರೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಆಯ್ತು. ಒಂದು ನಿಮಿಷ ಯಾವ್ದಾದ್ರೆ ಒಂದು ನಿಮಿಷ ನಿಮ್ಗೆ ಏನ್ ಬೇಕಾದ್ರೆ ಬಳಸ್ಬೋದಾ? ಅವ್ರಿಗೇನು ಅದು ಏನು, ನಾನು ಅದು ನೋಡ್ತೇನೆ. ಇಲ್ಲಿ ಇಲ್ಲಿ ವಿಚಾರ ಏನಿದೆ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗೆಲ್ಲ ಮಾತಾಡ್ಲಿಕ್ಕೆ ಬೇಕು ದಯವಿಟ್ಟು ಪಟ್ಟಿ ಕೊಡಿ. ನಾಳೆ ಬೆಳಿಗ್ಗೆ ತನಕ ನಿಮ್ಮನ್ನು ಮಾತಾಡಿಸಿಯೇ ನಾನು ಕಳಿಸುವುದಿಲ್ಲ, ಊರಿಗೆ ಕಳಿಸುವುದಿಲ್ಲ. ಒಂದು ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಗಂಭೀರತೆ ಒಂದು ವಿಚಾರವನ್ನು ತಾವು ಪ್ರಸ್ತಾವ ಮಾಡುವಾಗ ನಮ್ಗೆ ಅಷ್ಟೇ ಆ ನೈಜವಾದ ಅದು ಆಗಿದ್ದಲ್ಲಿ ತನಿಖೆ, ಸೂಕ್ತ ತನಿಖೆ ನಡೆಸಿ ಆಗಿದ್ದಲ್ಲಿ ನೈಜವಾದ ಆರೋಪಿಗೆ ಪತ್ತೆ ಕಟ್ಟಿನ ಅದು ನಮ್ಮ ಆಯ್ತು. ಅದು ತನಿಖೆ ನೋಡಿ ಇವ್ರೆ, ನಾನು ಹೇಳಿದ ಕೇಳಿ. ನಿಮ್ಮ ಕೊಠಡಿಯಲ್ಲಿ ಟಿವಿ ಒಂದು ನಿಮಿಷ ಅಲ್ಲ, ಯಾರ್ಯಾದ್ರು ನೋಡಿ ಅದನ್ನು ಪತ್ತೆ ಹಚ್ಚಿ. ಒಂದ್ ಸೆಕೆಂಡ್ ಸುನೀಲ್, ಅದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಂತೇಳಿ ಇಲ್ಲಿ ಚರ್ಚೆ ಆಗುವ